ಸಿಎಂ ಅವರು ಇವತ್ತು ಕೇರಳದ ಮಂತ್ರಿಗಳು ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಅವರೊಂದು, ಹಾಗಾಗಿ ಬರೋಕ್ಕಾಗಲಿಲ್ಲ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಅತಿ ಜರೂರು ಆಗಿತ್ತು, ಇದಕ್ಕೆ ನನಗೆ ಹೇಳಿದ್ರು ನೀನೇ ಹೋಗ್ಬ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಂದರೆ ಅವರಿಗೆಲ್ಲ ಜ್ವಲ್ ಸುರಿಸಿ ಚೆನ್ನಾಗಿ ಗೊತ್ತಿದೆ. ಪ್ರಿಯಾಂಕಾ ಖರ್ಗೆ ಅವರು ಜ್ವಲ್ ಸುರಿಸೋದ್ರಲ್ಲಿ ಭಾಳ ನಿಶ್ಚಯರು, ಹಾಗಾಗಿ ಹೇಳಿದ್ದಾರೆ. ಅವ್ರಿಗೆ ವಾಸ್ತವಾಂಶದ ಅರಿವಿಲ್ಲ. ಅವರೆಲ್ಲ ಹೈ ಲೈಫಲ್ಲಿ ಬೆಳೆದಂಥವ್ರು, ಕೆಳಮಟ್ಟದ ರೈತರ ಬಗ್ಗೆ ಇದ್ರ ಬಗ್ಗೆ ಕಾಳಜಿ ಗೊತ್ತಿಲ್ಲ. ಹಾಗಾಗಿ ಮನಸ್ಸಿಗೆ ಬಾತಿಳಿದಂಗೆ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತಾರೆ. ಹಿಂದೆ ತಾವು ನೋಡಿದ್ದೀರಿ ಒಬ್ಬ ಹೆಣ್ಮಕ್ಳ ಬಗ್ಗೆನೂ ಎಷ್ಟು ಅಸಹ್ಯವಾಗಿ ಮಾತಾಡಿದ್ರು ಅಂತ. ಒಬ್ಬ ಮನುಷ್ಯ ಯಾವಾಗ ಭಾಳ ಚೀಪಾಗಿ ಮಾತಾಡ್ತಾನೆ ಅದು ಅವನ ಸಂಸ್ಕೃತಿಯನ್ನು ತೋರಿಸ್ತದೆ ಅಂತ ಹೇಳ್ತಾರೆ. ಹಾಗೆ ಮಾಡ್ತಾರೆ ಅವರಿಗೆಲ್ಲ ಉತ್ತರ ಕೊಡೋಕೆ ಏನು ಸಿ ಎಂ ಏನು ದಾಟ್ರಿಲ್ಲ ರೀ. ಬಸವರಾಜ ಬೊಮ್ಮಾಯಿ ಭಾಳ ಅತ್ಯಂತ ಜ್ಞಾನ ಇದೆ ಅವರಿಗೆ, ಅತ್ಯಂತ ಚಾಣಾಕ್ಷರಿದ್ದಾರೆ. ಅವರು ಆಡಳಿತ ನಡೆಸೋದು ಗೊತ್ತು, ಭಾಷಣ ಮಾಡೋದು ಗೊತ್ತು, ಎಲ್ಲ ವಿಷಯಗಳಲ್ಲಿ ಪರಿಣಿತ ಇದ್ದಾರೆ. ಒಂದೇ ಅಲ್ಲ, ನೀವು ಯಾವುದೇ ಸಭೆ ತಗೊಳ್ಳಿ, ಯಾವುದೇ ಸಮಾರಂಭಗಳು ತಗೊಳ್ಳಿ, ಯಾವುದೇ ವಿಷಯಗಳನ್ನು ತಗೊಂಡ್ರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಚಾಣಾಕ್ಷತೆ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಇದೆ. ಅದು ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಹೇಳಿಸ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ಭಾಷಣ ಮಾಡುವಂಥ ಅವಶ್ಯಕತೆ ಏನಿಲ್ಲ.